ಇದ್ದು ಮುಂದಿನ ಕ್ಷಣ ಮಾಯ ಆದರೆ ಅದು ನನ್ನ ಭ್ರಮೆ ಅಲ್ಲ. ಆ ಚಿತ್ರ ಅಲ್ಲಿತ್ತು. ನಿಮ್ಮ ಮಗನ ಮನೆ ಇದಲ್ಲ ಇದಲ್ಲ ಇದಲ್ಲ. ಅವನು ನನ್ನ ಮಗ, ಅವನಿಗಿದೆ ಮನೆ. ಯಾರು ಎಲ್ಲಿ ಸೇರಬೇಕು ಅಲ್ಲೇ ಸೇರಬೇಕು. ಶಿವಾಯ ಹೇಳಿ, ಏನಾಗ್ಬೇಕಿತ್ತು? ಗುರುಗಳೇ ನಮಸ್ತೆ. ನಾನು ಅರಸು ಮನೆ ಸೊಸೆ. ಗೊತ್ತಾಯ್ತು ಬಿಡಿ, ಹೇಳಿ. ಅವ್ರು ಬಂದಿದ್ದಾರೆ ಗುರುಗಳೇ, ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಅವ್ರು ಬಂದಿದ್ದಾರೆ. ಇವತ್ತು ನಮ್ಮ ಮನೇಲಿ ಪೂಜೆ ಇತ್ತು. ನಾನು ಅದನ್ನೆಲ್ಲ ನೋಡಿಲ್ಲ ಅನ್ನಿಸ್ತಾ ಇತ್ತು. ಆದ್ರೆ ನಾನು ಅದ್ ನೋಡಿದ್ದೀನಿ, ಖಂಡಿತವಾಗ್ಲೂ ಅದು ಅಲ್ಲೇ ಇತ್ತು. ನಿಜವಾದ ಜೀವನ ನಮ್ಮ ಭ್ರಮೆಗಳಿಗಿಂತ ಕನಸುಗಳಿಗಿಂತ ತುಂಬಾ ವಿಚಿತ್ರವಾಗಿರುತ್ತೆ. ಎಲ್ಲ ಅವನ ಆಟ. ಅವನು ತನ್ನ ಕೈಯಲ್ಲಿನ ಡಮರುಗ ತಿರುಗಿಸ್ತ ಹಾಗೆ ನಮ್ಮ ಜೀವನನೂ ತಿರುಗಿಸ್ತಾ ಇರ್ತಾನೆ ತಾಯಿ. ನನ್ನ ಮಗನ್ನ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಗುರುಗಳೇ. ನೀವೇ ಸಹಾಯ ಮಾಡಬೇಕು. ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ತಾಯಿ. ನಾನು ಊರಲ್ಲಿಲ್ಲ, ಬರೋದಕ್ಕೆ 4-5 ತಿಂಗಳಾದ್ರೂ ಆಗಬಹುದು. ನಾನೇನು ಮಾಡಲಿ ಗುರುಗಳೇ? ನನ್ನ ಮಗನ ಯಾರಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮಗನ ಜೀವನ ನಿಮ್ಮ ಪಾದದ ಹತ್ರ ಇದೆ. ಎಲ್ಲರ ಜೀವನ ಇರೋದು ಆ ಶಿವನ ಪಾದದ ಹತ್ರ ತಾಯಿ. ಹೆದರ್ಕೋಬೇಡಿ ತಾಯಿ, ನಮ್ಮ ಗುರುಗಳು ಹರಿದ್ವಾರದಿಂದ ವಾಪಸ್ ಬಂದಿದ್ದಾರೆ, ಊರಲ್ಲೇ ಇದ್ದಾರೆ. ಅವರು ನಿಮ್ಮನೆಗೆ ಬರೋದಕ್ಕೆ ಒಪ್ಕೋಬಹುದು. ನಿಜವಾಗ್ಲೂ? ಹೌದು, ರಥ ಎತ್ತಿದ ಹುಡುಗನ ಬಗ್ಗೆ ಅವರಿಗೆ ಅಪಾರ ಕುತೂಹಲ ಇದೆ. ತುಂಬಾ ಸಿದ್ಧಿ ಹೊಂದಿದ್ದಾರೆ ನಮ್ಮ ಗುರುಗಳು. ನಮ್ಮ ಗುರುಗಳು ಯಾರದೇ ತಲೆ ಮೇಲೆ ಅಕ್ಷತೆ ಹಾಕಿ ಕೈ ಇಟ್ಟರೆ ಅವರ ಭೂತ ಭವಿಷ್ಯ ಅವರ ಮನಸ್ಸಿನಲ್ಲಿರುವ ಕಲ್ಪನೆಗಳು ಆಲೋಚನೆಗಳು ಎಲ್ಲ ಹೊಳೆದು ಬಿಡುತ್ತೆ ತಾಯಿ. ನಿಮ್ಮ ಮಗನ್ನ ಕರ್ಕೊಂಡು ಹೋಗೋಕ್ಕೆ ಯಾರು ಬಂದಿದ್ದಾರೆ ಅವರು ಈಗ ಮನೆಯಲ್ಲಿದ್ದರೆ ಅವರ ಮನಸ್ಸಿನ ಯೋಚನೆಗಳು ನಮ್ಮ ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ ತಾಯಿ. ಉಪಕಾರ ಆಯಿತು ಗುರುಗಳೇ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಸನ್ಯಾಸಿಗೆ ಯಾವ ಋಣ ತಾಯಿ? ಅಂದ ಹಾಗೆ ಇದನ್ನೆಲ್ಲ ನಂಬೋದಿಲ್ಲ ಅಂದಿದ್ರಿ ಕಳೆದ ಸರಿ ಮಾತಾಡಿದಾಗ. ನನ್ನ ಮಗ ಯಾವ ಮಹಾಪುರುಷನೂ ಅಲ್ಲ ಗುರುಗಳೇ. ಅವನಿಗೆ ಯಾವ ದೈವ ಶಕ್ತಿನೂ ಇಲ್ಲ, ರಾಕ್ಷಸ ಬಲನೂ ಇಲ್ಲ. ನಿಮ್ಮ ಮಗನ ಮನೆ ಇದಲ್ಲ. ಅವನು ನನ್ನ ಮಗ, ಅವನಿಗಿದೆ ಮನೆ. ಈ ಭೂಮಿ ಮೇಲಿರೋ ಯಾವುದೇ ಶಕ್ತಿ ಬಂದ್ರೂ ಅವನನ್ನು ನನ್ನಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ನನ್ನ ಕಣ್ಣಾರೆ ನೋಡಿದ್ದೀನಿ ಗುರುಗಳೇ. ನೋಡಿದ್ಮೇಲೆ ನಮ್ದೇ ಹೇಗಿರಲಿ? ನಾನು ನನ್ನ ಮಗ ಸಾಮಾನ್ಯದವನಲ್ಲ ಗುರುಗಳೇ, ಸಾಮಾನ್ಯದವನಲ್ಲ. ದೇವು, ಏನಾಯ್ತು ದೇವು? ಎಲ್ಲ ಆಮೇಲೆ ಹೇಳ್ತೀನಿ, ನಾನೀಗ ಆರಾಮಾಗಿದ್ದೀನಿ. ಈಗ ಅರ್ಧ ಗಂಟೆ ಹಿಂದೆ ಎಷ್ಟು ಭಯದಲ್ಲಿದ್ಲು, ಈಗ ಆರಾಮವಾಗಿದ್ದಾಳೆ. ಏನಾಗ್ತಿದೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲ ನಮ್ಮ ಮನೆ ಪೂಜೆಗೆ ಬಂದಿದ್ದೀರಾ, ಧನ್ಯವಾದ. ಸದ್ಯ
ಆ ಯುಕ್ತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ಯಾರನ್ನು ಸರಿಯಾಗಿ ಮಾತಾಡ್ಸಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಊಟಕ್ಕೆ ಹೋಗಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಕಾಯಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರುದ್ರಶಿಲೆ ಮಹಾಗುರುಗಳು, ಸಚ್ಚಿದಾನಂದ ಸ್ವಾಮಿಗಳು ಹರಿದ್ವಾರದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರಂತೆ. ಅವರು 16 ವರ್ಷ ತಪಸ್ ಮುಗಿಸಿ ಬರ್ತಾ ಇದ್ದಾರೆ, ಅದು ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈ ಮನೆಯಲ್ಲಿ ಇವರು ಎಲ್ರಿಗೂ ಜೀವ ಅಂದ್ರಿ ಅಲ್ವಾ? ನಿಜವಾದ ಮಾತು. ಸುಸ್ತಾಗಿದೆ ನಿಮಗೆ, ತುಂಬ ಸುಸ್ತಾಗಿದೆ. ಇಷ್ಟು ವರ್ಷ ಮನೆಯ ಅಷ್ಟೂ ಭಾರ ಹೊತ್ತಿದ್ದೀರಿ, ಸುಸ್ತಾಯಿತು ಅಂತ ಕೈ ಬಿಡಬೇಡಿ. ನೀವೇ ಈ ಮನೆ ಕಣ್ಣು, ನೀವು ಒಂದು ಕ್ಷಣ ಕಣ್ಣು ಮುಚ್ಚಿದ್ರೂ ಕೋಟೆಗೆ ಕನ್ನ ಬೀಳುತ್ತೆ. ಇಷ್ಟು ದಿನ ನಡೆದದ್ದು ಏನೂ ಅಲ್ಲ, ಮುಂದೆ ಯುದ್ಧ ಕಾದಿದೆ. ಧೈರ್ಯವಾಗಿರಿ. ಇಷ್ಟೊಂದು ದ್ವೇಷ ತುಂಬಿಕೊಂಡಿದ್ದೆ ಅವಳಿಗೆ, ನಿನ್ನ ದ್ವೇಷ ನಿನ್ನನ್ನೇ ಸುಡೋಲ್ವಾ? ಪ್ರೀತಿ ಇದ್ರೆ ಮಾತ್ರ ಮನುಷ್ಯ ಬೆಳೆಯೋದು. ನಿನ್ನ ಎದೆಯಲ್ಲಿ ಪ್ರೀತಿನೇ ಇಲ್ಲ, ಹೊರಡು ಒಣಭೂಮಿ, ಬೆಂಕಿ ಹತ್ಕೊಂಡು ಉರಿಯುತ್ತೆ. ದ್ವೇಷ ನಿನ್ನ ಜೀವನನ ಹಾಳು ಮಾಡೋಕೆ ಬಿಡಬೇಡ. ಇಡೀ ಸಮುದ್ರ ತುಂಬುವಷ್ಟು ನೋವು ತುಂಬಿಕೊಂಡಿದೆ ನಿನ್ನ ಮನಸ್ಸಿನಲ್ಲಿ. ತುಂಬಾ ಕಷ್ಟ ನೋಡಿದಳು ಇವಳು. ಕಷ್ಟ ನೋಡಿದ ಮಾತ್ರಕ್ಕೆ ಬೇರೆಯವ್ರು ಕಷ್ಟ ಕೊಡ್ಬೇಕಾ? ಕ್ಷಮಿಸಿ ಗುರುಗಳೇ, ಅಕ್ಕ ಯಾವತ್ತೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಅವಳು ಮನೆಯವ್ರ ಬಗ್ಗೆ ಯಾವಾಗ್ಲೂ ಒಳ್ಳೇದೇ ಯೋಚನೆ ಮಾಡಿದೆ. ನನ್ನ ಮಗಳು ಇಲ್ಲಿ ತನಕ ಬೇರೆಯವ್ರಿಗೆ ನೋವಾಗೋ ಹಾಗೆ ಒಂದು ದಿನನೂ ನಡ್ಕೊಂಡಿಲ್ಲ. ಆಗ್ಲಿ ಪ್ರದ್ಯುಮ್ನ, ಹೋಗು. ತುಂಬ ಸಂತೋಷ ಆಯಿತು ನಿಮ್ಮ ಭೇಟಿ ಮಾಡಿ. ದಿವ್ಯವಾದ ಪ್ರಭೆ ಇದೆ ನಿಮ್ಮ ಸುತ್ತ. ಮುಂದಿನ ದಾರಿ ಕಷ್ಟ ಇದೆ. ನಿಮ್ಮ ತಾಯಿಯವರ ಹಾಗೆ ನಿಮಗೂ 2 ಆಯ್ಕೆಗಳು. ನಿಮ್ಮ ಆಯ್ಕೆ ಏನಿದ್ರೂ ಅದರ ಪರಿಣಾಮ ಇಡೀ ಮನೆ ಮೇಲಾಗುತ್ತೆ.
ನಮ್ಮ ಮನೆಯವ್ರಿಗೆ ನೋವಾಗೋ ಹಾಗೆ ನಾನೇನು ಮಾಡಲ್ಲ ಗುರುಗಳೇ. ನನ್ನ ಮನೆಯವರೇ ನನಗೆ ಮುಖ್ಯ. ನೋಡೋಣ, ಎಲ್ಲ ಕಾಲ ಹೇಳುತ್ತೆ.